प्रो कबड्डी सीजन 10 अराजु मुक्तायवागिदे। बेंगळूरु बुल्स तंड हेगिदे? बेंगळूरु बुल्स तंडक्के यारेल्ल बंदिद्दारे? नम्म तंड प्रो कबड्डी सीजन 10 गेल्लोदक्के आगुत्ता अंत केळिद्रे यस अंत इवागले हेळ्बिड्तीनि। प्रो कबड्डी सीजन 10 अराजिनल्लि बेंगळूरु बुल्स तंडक्के बंदिद्यारप्प अंद्रे सचिन नेरवाल बंदिद्दारे, विशाल बंदिद्दारे, विकास कंडोळा इद्दारे, रण सिंग इद्दारे, ಅದಾದ ನಂತರ ಸ್ಕಂದರ್ ಅಂತ ಒಬ್ಬರಿದ್ದಾರೆ, ಸುರ್ಜಿತ್ ಸಿಂಗ್ ಇದ್ದಾರೆ, ಪಾರ್ಥಿಬನ್ ಸುಬ್ರಹ್ಮಣ್ಯಂ ಇದ್ದಾರೆ, ಅಭಿಷೇಕ್ ಸಿಂಗ್ ಇದ್ದಾರೆ, ಬಂಟಿ ಇದ್ದಾರೆ। ಈ ಒಂದು ಲಿಸ್ಟಲ್ಲಿ ಬೆಂಕಿಯಾದಂಥ ಆಟಗಾರರು ಯಾರಪ್ಪ ಅಂದರೆ ಟೀಮ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಸುರ್ಜಿತ್ ಸಿಂಗ್ ಇದ್ದಾರೆ, ಅಭಿಷೇಕ್ ಸಿಂಗ್ ಇಬ್ಬರು ಬೆಂಕಿಯಾದಂಥ ಆಟಗಾರರು। ಅದನ್ನು ಬಿಟ್ಟರೆ ವಿಕಾಸ್ ಕಂಡೋಲಾ ಮತ್ತು ಸಚಿನ್ ನರ್ವಾಲ್ ಇಬ್ಬರು ನಮ್ಮ ತಂಡದ ಆಟಗಾರರು, ನಮ್ಮ ತಂಡಕ್ಕೆ ವಾಪಸ್ ಆಗಿದ್ದಾರೆ। ನೆಕ್ಸ್ಟ್ ಕಡೆಗೆ ನೋಡೋದಾದರೆ ಮೋನು ಅವರು ಬಂದಿದ್ದಾರೆ, ಮೋನು ಕೂಡ ಬೆಂಕಿಯಾದಂಥ ರೈಡರ್ ಅಂತ ಹೇಳ್ತೀನಿ। ಸುಶೀಲ್ ಅವರು ಬಂದಿದ್ದಾರೆ, ಅಂಕಿತ್ ಅವರು ಬಂದಿದ್ದಾರೆ, ಅಲಿ ಅವರು ಇದ್ದಾರೆ, ರಕ್ಷಿತ್ ಅವರು ಇದ್ದಾರೆ, ರೋಹಿತ್ ಕುಮಾರ್ ಅವರು ಇದ್ದಾರೆ, ಡಿಫೆಂಡರ್ ರೋಹಿತ್ ಕುಮಾರ್, ಈ ಎಲ್ಲ ಆಟಗಾರರು ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದಾರೆ। ನೀರಜ್ ನರ್ವಾಲ್ ರಿಟೈನ್ ಆಗಿದ್ದಾರೆ, ಸೌರಭ್ ನಂದಲ್ ರಿಟೈನ್ ಆಗಿದ್ದಾರೆ, ಅಮನ್ ರಿಟೈನ್ ಆಗಿದ್ದಾರೆ, ಯಶೂಡ ರಿಟೈನ್ ಆಗಿದ್ದಾರೆ, ಭರತ್ ಹೂಡಾ ಕೂಡ ರಿಟೈನ್ ಆಗಿದ್ದಾರೆ। ನಮ್ಮ ತಂಡ ಪ್ರೋ ಕಬಡ್ಡಿ ಗೆಲ್ಲುತ್ತಾ ಗೆಲ್ಲಲ್ವಾ ಅಂತ ನೀವೇ ಇವಾಗಲೇ ಕಮೆಂಟ್ ಮಾಡಿ ತಿಳಿಸಿ। ಹಾಗೆಯೇ ಆಕ್ಷನಲ್ಲಿ ನಿಮ್ಮ ಪ್ರಕಾರ ಯಾವ ಆಟಗಾರರು ಬುಲ್ಸ್ ತಂಡಕ್ಕೆ ಬರಬಹುದಾಗಿತ್ತು ಅಂತ ಕೂಡ ಹೇಳಿ। ಪವನ್ ಬರೋದಕ್ಕೆ ಆಗಿಲ್ಲ, ನಮ್ಮ ಹತ್ರ ದುಡ್ಡಿರಲಿಲ್ಲ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ। ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಇದೇ ಥರದ ಪ್ರೋ ಕಬಡ್ಡಿ ಅಪ್ಡೇಟ್ಗಾಗಿ ನಮ್ಮ ಪೇಜ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ, ಎಲ್ಲ ಅಪ್ಡೇಟ್ ಕೊಡ್ತೀವಿ ನಾವು।